ಭಾರತ್ ಮತಕ್ಕೆ ಜೈ ಭಾರತ್ ಮತಕ್ಕೆ ಜೈ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ವತಿಯಿಂದ ಇವತ್ತು ಏನು ವಿಜಯಪುರದಲ್ಲಿ ನಡೆದಂತ ಅತ್ಯಂತ ಹೇಯ ಕೃತ್ಯವನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡ್ತಿದೀವಿ. ನಿನ್ನೆ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ರಸ್ತೆಗಿಳಿದು ಹೋರಾಟ ಮಾಡಿದ್ರು. ಮಾನ್ಯ ಶ್ರೀಯುತ ಸಿದ್ದರಾಮಯ್ಯ ಅವರ ಕಾರಿಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡುವ ಮೂಲಕ ಇಲ್ಲದಂತ ಅನ್ಯಾಯಕ್ಕೆ ನ್ಯಾಯವನ್ನ ಕೇಳುವಂತ ಒಂದು ಕಾರ್ಯವನ್ನ ಮಾಡಿದ್ರು ವಿದ್ಯಾರ್ಥಿ ಪರಿಷತ್ ನ ಕಾರ್ಯಕರ್ತರು. ವಿದ್ಯಾರ್ಥಿ ಪರಿಷತ್ ನ ಕಾರ್ಯಕರ್ತರು ಯಾರು ತಮ್ಮ ಮನೆಗಾಗ್ಲಿ ಇನ್ನೊಂದು ಯಾವುದೋ ತಮ್ಮ ಸ್ವಾರ್ಥಕ್ಕಾಗಿ ಮಾಡಿದಂತ ಹೋರಾಟ ಆಗಿರ್ಲಿಲ್ಲ, ನಮ್ಮೂರಿನ ನಮ್ಮ ನಾಡಿನ ನಮ್ಮ ತಂಗಿಗೆ ಆದಂತ ಅನ್ಯಾಯವನ್ನ ಪ್ರಶ್ನೆ ಮಾಡಿ ಹೋರಾಟ ಮಾಡಿದ್ವಿ. ಇಷ್ಟು ನಾಚಿಕೆ ಕೇಳಿದ ಸಂಗತಿ ಅಂತಂದ್ರೆ ವಿಷಯ ಬಗ್ಗೆ ನಾನು ತುಂಬಾ ಹೇಳೋದಕ್ಕಾಗೋದು ಹೇಳೋದಿಲ್ಲ. ಕೇವಲ 14 ವರ್ಷಕ್ಕಿರುವಂತ ಹೆಣ್ಮಗಳ ಮೇಲೆ 6-8 ಜನ ಅತ್ಯಾಚಾರ ಮಾಡ್ತಾರೆ. ಅತ್ಯಾಚಾರ ಮಾಡಿದ್ಮೇಲೆ ಅವ್ರನ್ನ 4 ದಿನಗಳವರೆಗೂ ಬಂಧನ ಮಾಡೋದಿಲ್ಲ ಅಂದ್ರೆ ಇಲ್ಲಿರುವಂತ ಪೊಲೀಸ್ ಇಲಾಖೆ ನಿದ್ದೆ ಮಾಡ್ತಿದೆ ಅನ್ನೋದಕ್ಕೆ ಮತ್ತೆ ಬೇರೆ ಯಾವ ಸಾಕ್ಷಿ ಕೂಡ ಬೇಕಾಗೋದಿಲ್ಲ. ಇದೊಂದೇ ಕೂಡ ಹೇಳಕ್ಕಾಗುತ್ತೆ. ಅರೆ ಮಾನ್ಯ ಶೂತ ಎಸ್ ಪಿ ಸಾಹೇಬ್ರೇ, ಮಾನ್ಯ ಶೂತ ಸಿಪಿಐ ಅವರೇ, ಮಾನ್ಯ ಪಿ ಎಸ್ ಐ ಅವರೇ, ನಿಮ್ಗೆ ಆಗ್ರಹ ಮಾಡೋದು ಇಷ್ಟನೇ ವಿದ್ಯಾರ್ಥಿ ಪರಿಷತ್ ನ ಕಾರ್ಯಕರ್ತರು ಗೆರ ಹಾಕಿದ 2 ನಿಮಿಷದಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತೀರಿ, ಅತ್ಯಾಚಾರ ಮಾಡಿರೋರ್ 4-5 ದಿವಸ ಬಿಡ್ತೀರಿ ಅಂತಂದ್ರೆ ಯಾವ್ದಕ್ಕೆ ನಿಮ್ ನ್ಯಾಯ? ನ್ಯಾಯಯುತವಾಗಿ ಹೋರಾಟ ಮಾಡೋರಿಗೆ ನೀವು ಅರೆಸ್ಟ್ ಮಾಡ್ತೀರಾ ಅಥವಾ ಅತ್ಯಾಚಾರ ಮಾಡೋರ್ನ ಅರೆಸ್ಟ್ ಮಾಡ್ತೀರಾ? ಅದಷ್ಟೇ ಅಲ್ಲದೆ ನಿನ್ನೆ ಶ್ರೀಯುತ ಪಿ ಎಸ್ ಐ ಅವರು, ಮಾನ್ಯ ಶ್ರೀಯುತ ಪಿ ಎಸ್ ಐ ಅವರು ಕಂಡ ವಿಷಯ ಬಗ್ಗೆ ಅತ್ಯಂತ ಖಂಡನೆ ಇದೆ ನಮ್ಗೆ. ಶ್ರೀತ ಪಿ ಎಸ್ ಐ ಅವರು ನಿನ್ನೆ ನಮ್ಮ ಕಾರ್ಯಕರ್ತನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದ ನಂತರ ಮಾಡಿದಂತ ಕ್ವಶನ್ ಗೊತ್ತಾ? ನಿಮ್ ತಾಯಿ ಜೊತೆ ಮಲಗಕ್ ಬಂದಿದ್ರ ಬಸ್ ಸ್ಟ್ಯಾಂಡ್ ಅಲ್ಲಿ. ಅರೆ ಸ್ವಾಮಿ, ಈ ರಾಜ್ಯದ ಜನತೆಗೆ ರಕ್ಷಣೆ ಕೊಡಬೇಕಾದಂತ ಪೊಲೀಸ್ ಇಲಾಖೆ ಅವ್ರ ಹೇಳ್ತಾರೆ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ನ್ಯಾಯ ಕೇಳೋದಕ್ಕೆ, ಅತ್ಯಾಚಾರ ಅಂತ ಹೆಣ್ಮಗಳಿಗೆ ನ್ಯಾಯ ಕೇಳೋದಕ್ಕೆ ರೋಡಿಗೆ ಇಳಕ್ ಹೇಳ್ತಾರೆ. ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ನಿಮ್ಮ ತಾಯಿ ಜೊತೆ ಮಲಗಕ್ ಬಂದಿದ್ರ ಸ್ವಾಮಿ? ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ತಾಯಿ ಬೇಡ್ರಿ, ನಾಳೆ ನಿಮ್ಮ ಮನೆಗಳಿಗೆ ಹೋಗು, ಅನೇಕ ಜನಗಳ ಮಕ್ಕಳು ಅವ್ರ ತಾಯಿ ತಂಗಿಯರ ಮಕ್ಕಳು ಮಲಗಬಾರ್ದು ಅಂತ ಹೋರಾಟ ಮಾಡ್ತಿದ್ವಿ. ಯಾವುದೇ ರೀತಿ ತಾಯಿ ಮಗಳು ಮಲಗಕ್ ಆಗೋದಿಲ್ಲ. ನಿಮ್ಮ ಈ ರೀತಿ ಒತ್ತನೆ, ನಿಮ್ಮ ಈ ರೀತಿ ಹೇಳಿಕೆಗಳಿಂದನೆ ಇಲ್ಲಿರುವಂತ ಮಹಿಳೆಯರ ರಕ್ಷಣೆ ಇಲ್ಲ ಅನ್ನೋದು ಸಾಕ್ಷಿ ಮತ್ತೆ ಯಾವುದು ಅಲ್ಲ. ಅದಷ್ಟೇ ಅಲ್ಲದೆ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಲಾಠಿ ಚಾರ್ಜ್ ಮಾಡ್ತಾರೆ, ಒಳಗಡೆ ಅರೆಸ್ಟ್ ಮಾಡಿ. ಅದಷ್ಟೇ ಅಲ್ಲದೆ ಹೇಳ್ತಾರೆ ನಿಮ್ಗೆ ಗುಂಡು ಹೊಡಿತೀವಿ ಅಂತ. ಎದೆ ಮಾಡ್ತಾ? ಅರೆ ಸ್ವಾಮಿ, ನೀವು ಹೀರೋಯಿಸಮ್ ತೋರಿಸೋದಿತ್ತಂದ್ರೆ ಫಿಲ್ಮ್ ಅಲ್ಲಿ ತೋರಿಸಿ, ಇಲ್ಲೆಲ್ಲ ನಡೆಯೋದಿಲ್ಲ. ನೀವು ಹೀರೋಯಿಸಮ್, ಅರೆ ಹೀರೋಯಿಸಮ್ ತೋರಿಸೋದಿತ್ತಂದ್ರೆ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಬಿಜಾಪುರ ಜನತೆಗೆ ವಿದ್ಯಾರ್ಥಿನಿ ಸಮುದಾಯಕ್ಕೊಂದು ಕರೆ ಕೊಡ್ತೀವಿ. ಇವತ್ತು ರಾತ್ರಿಯೊಳಗೆ ಬಂದಿಸಿ, ಸೆಲ್ಫಿ ವಿತ್ ಎಸ್ ಪಿ ಅಂತ ಫೋಟೋ ತಗೋತೀವಿ, ಸೆಲ್ಫಿ ವಿತ್ ಪಿ ಎಸ್ ಐ ಅಂತ ಫೋಟೋ ತಗೋದ್ರೆ ನಿಮ್ ಹೀರೋಯಿಸಮ್ ಅನ್ನ ನಾವು ಪ್ರಚಾರ ಕೊಡ್ತೀವಿ. ನ್ಯಾಯಕ್ಕಾಗಿ ಹೋರಾಟ ಮಾಡಿದಂತ ವಿದ್ಯಾರ್ಥಿಗಳು ಬಂಧನ ಮಾಡಿ ಅವ್ರ ಸ್ಟೇಷನ್ ಅಲ್ಲಿ ರಾತ್ರಿ 12 ಗಂಟೆಗೆ ಹಣೆ ಮೇಲೆ ಬಂದುಕಿಟ್ಟು ಮಕ್ಕಳ ಹೊಣ್ಣ ಹೊರಗಡೆ ಬಂದ್ರೆ ಶೂಟೌಟ್ ಮಾಡ್ತೀನಿ ಅಂದ್ರೆ ಮಾಡಿದ್ರೆ ಏನ್ ಹೆದರ್ತೀವಿ ಅಂದ್ಕೊಂಡಿದ್ದೀರಾ? ಯಾವ್ದೇ ಫುಟ್ಪಾತ್ ಅಲ್ಲಿ ಕೆಲಸ ಮಾಡುವಂತ ಸಂಘಟನೆ ಅಲ್ಲ ಸ್ವಾಮಿ ವಿದ್ಯಾರ್ಥಿ ಪರಿಷತ್. ಇವತ್ತೇ ಇವತ್ತು 12 ಗಂಟೆ ಒಳಗಾಗಿ ಬೆಳಗ್ಗೆಯಿಂದ ಹೋರಾಟ ಆಗಿದೆ. 1,90,000 ಜನ ರಸ್ತೆಗಿಳಿದಿದ್ದಾರೆ. ವಿದ್ಯಾರ್ಥಿ ಪರಿಷತ್ನ ಶಕ್ತಿ ತಿಳ್ಕೊಬೇಕಿರ ಅಣ್ಣಾಮಲೆ ಎಸ್ ಪಿ ಅವ್ರನ್ನ ಕೇಳಿ ನೋಡಿ. ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಮುಟ್ಟಿದ 1/2 ಗಂಟೆ ಒಳಗಡೆ 10,000 ಸಂಖ್ಯೆಯಿಂದ ಎಸ್ ಪಿ ಆಫೀಸಿಗೆ ಗೆರವು ಹಾಕಿದ್ವಿ. ಅವತ್ತಿನ ವಿದ್ಯಾರ್ಥಿ ಪರಿಷತ್ತಿನ ತಾಕತ್ ಕೆಲವರು 3 ತಿಂಗಳ ಹಿಂದ್ಗಡೆ ಘಟನೆ. ಹೀಗಾಗಿ ಇಲ್ಲಿಂತ ಮಾನ್ಯಶೂತ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿದ್ದಾರೆ, ಅವ್ರ ಬಗ್ಗೆ ನಮ್ಗೆ ತುಂಬಾ ಶ್ರದ್ಧೆ ಇದೆ, ಗೌರವ ಇದೆ, ಅವ್ರ ಮೇಲೆ ನಂಬಿಕೆ ಇದೆ. ಅದಕ್ಕಾಗಿ ಇವತ್ತು ಬಂದಿದ್ದೀವಿ. ಇನ್ನು ತಕ್ಷಣದಲ್ಲೇ ಯಾರು ನಿನ್ನ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವ್ರಂತ ಎಸ್ ಪಿ ಆಗಿ ಎನ್ನುವಂಥ ಅಲ್ಲಿರುವಂಥ ಸಿ ಪಿ ಆಗಿರ್ಬೋದು, ಪಿ ಎಸ್ ಐ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಇಲ್ಲದೆ ಇದ್ರೆ ಸಾಮಾನ್ಯವಾಗಿ ಸುಮ್ಮಿಡುವಂಥವ್ರಲ್ಲ ಸ್ವಾಮಿ. ಇವತ್ತು 11:30 ಗೃಹ ಸಚಿವರು, ಕೇಂದ್ರ ಗೃಹ ಸಚಿವರ ಮನವಿಯನ್ನು ಕೊಟ್ಟಿದ್ದೀವಿ. ಅದೇ ಅಲ್ಲದೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಮನವಿ ಕೊಟ್ಟಿದ್ದೀವಿ.